ಕೋವಿಡ್ ದೇಶದಲ್ಲಿ ಬಂದಮೇಲೆ ಎಲ್ಲ ಉದ್ಯಮಿ ಎಲ್ಲರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಪ್ರಮುಖವಾಗಿ ಕೊರೋನಾ ಬಳಿಕ ನಮ್ಮ ಕರ್ನಾಟಕದ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇವತ್ತು ನಿಮ್ಮ ಮುಂದೆ ತೊಗೊಂಡ್ಬರ್ತೀವಿ. ಕೊರೋನಾ ಬಳಿಕ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿಯಾಗಿದೆ. ಯಾಕೆಂದರೆ ಸರ್ಕಾರಿ ಕೊರೋನಾ ಬಳಿಕ ಕರ್ನಾಟಕದಲ್ಲಿ ಶಾಲೆಗಳ ಸ್ಥಿತಿ ಅಧೋಗತಿ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಜೊತೆ ಮೂಲಭೂತ ಸೌಕರ್ಯಗಳ ಮೂಲೆ ಗುಂಪು. ವರ್ಷದಿಂದ ವರ್ಷಕ್ಕೆ ರಾಜ್ಯದ ಸರ್ಕಾರಿ ಶಾಲೆಗಳ ಅನುಮತಿ ಹಾದಿ ಹಿಡಿದಿದೆ. ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿನ ಹಾಜರಾತಿ ಕುಸಿತಕ್ಕೂ ಕೂಡ ಕಾರಣ ಆಗಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ ಇವಾಗ ಸರ್ಕಾರ. ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಕುಸಿತವಾದರೆ ಅದಕ್ಕೆ ಅಧಿಕಾರಿಗಳೇ ನೇರ ಕಾರಣ. ಕೋವಿಡ್ ಬಳಿಕ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಇಳಿಕೆಯಾಗಿರುವಂಥದ್ದು. ರಾಗಿ ಮಾಲ್ಟ್, ಮೊಟ್ಟೆ, ಹಾಲು, ಚಿಕ್ಕಿ, ಊಟ ನೀಡ್ತಾ ಇದ್ರೂ ಕೂಡ ಮಕ್ಕಳ ಹಾಜರಾತಿ ಇಲ್ಲಿ ಕುಸಿತ ಆಗಿದೆ. ಶಾಲಾ ಮಕ್ಕಳ ಹಾಜರಾತಿ ಕುಸಿತದಿಂದ ಶಾಲೆಯ ಫಲಿತಾಂಶ ಕೂಡ ಪಾತಾಳಕ್ಕೆ ಹೋಗಿದೆ. ಪ್ರೌಢಶಾಲೆ ಹಾಗೂ SSLC ವಿದ್ಯಾರ್ಥಿಗಳ ಫಲಿತಾಂಶ ಕುಸಿತಕ್ಕೆ ಇದು ಪ್ರಮುಖ ಕಾರಣ. ಸೊ ಇದರಿಂದ ಈಗ ಹೈ ಅಲರ್ಟ್ ಆಗಿದೆ ಶಿಕ್ಷಣ ಇಲಾಖೆ. ಮಕ್ಕಳ ಹಾಜರಾತಿ ಜವಾಬ್ದಾರಿ DDPI ಹಾಗೂ BEA ಅವರಿಗೆ ಕೊಟ್ಟಿದ್ದಾರೆ. 2022-23 ಸಾಲಿನಲ್ಲಿ ರಾಜ್ಯದಲ್ಲಿ 48,066 ಸರ್ಕಾರಿ ಶಾಲೆಗಳಿದ್ದರೆ ಈ ವರ್ಷ 47,449ಕ್ಕೆ ಇದು ಕುಸಿದಿರುವಂಥದ್ದು. ಶಾಲೆಗಳ ಕುಸಿತಕ್ಕೆ ಕಾರಣ ಮೂಲ ಸೌಲಭ್ಯದ ಕೊರತೆ ಹಾಗೂ ಶಿಕ್ಷಕರ ಕೊರತೆ ಪ್ರಮುಖವಾಗಿ ನಾವು ಹೇಳ್ತಾ ಇದ್ವಿ. ರಾಜ್ಯದಲ್ಲಿ ಬರೋಬ್ಬರಿ 50,000ಕ್ಕೂ ಹೆಚ್ಚು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ಮಾಡೆಲ್ ಶಾಲೆ ಸೇರಿದಂತೆ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಸಾಕಷ್ಟು ಸಮಸ್ಯೆಗಳಿಂದ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕೂಡ ಕುಸಿತಾ ಇದೆ. ರಾಜ್ಯದ ಶಾಲೆಗಳಲ್ಲಿ ಮಾಹಿತಿ ಶಿಕ್ಷಣ ಇಲಾಖೆ ಮಾಹಿತಿಯ ಪ್ರಕಾರ 2023 ಹಾಗೂ 24ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳು ಕೇವಲ 49,449 ವಿದ್ಯಾರ್ಥಿಗಳ ಸಂಖ್ಯೆ 42,66,645 ಆದರೆ ಶಿಕ್ಷಕರು 1,73,647 ಮಾತ್ರ. ಇದು ನಮಗೆ ಸಿಕ್ಕಿರುವಂಥ ಅಂಕಿಅಂಶಗಳು. ಏನು ಕೋವಿಡ್ ಆಯಿತು, ಇದಾದಮೇಲೆ ಏನು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಒಂದು ಕಡೆ, ಇನ್ನೊಂದು ಮತ್ತೊಂದು ಕಡೆ ಫಲಿತಾಂಶ ಕಡಿಮೆ ಆಗಿದೆ ಯಾಕೆ ಅಂತ ಇದಕ್ಕೆಲ್ಲ ಹುಡ್ಕೊಂಡು ಹೋದರೆ ಸಿಕ್ಕ ಏನು ಎವಿಡೆನ್ಸ್ ಅಂದರೆ ಸ್ಕೂಲ್ ಮೇಂಟೆನೆನ್ಸ್ ಸರಿಯಾಗಿಲ್ಲ, ನೀರು ಸಿಗ್ತಾ ಇಲ್ಲ, ಏನು ವಾಶ್ರೂಮ್ಸ್ ಇರ್ಬೋದು ಅಂದರೆ ಮೂಲಭೂತ ಸೌಕರ್ಯ ಯಾವುದೂ ಸರಿಯಾಗಿ ಸಿಗ್ತಾ ಇಲ್ಲ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ. ಹಾಗಾಗಿ ಆ್ಯಂಡ್ ಪ್ರಮುಖವಾಗಿ ನಾವು ನೋಡಬೇಕು, ಬಹುತೇಕ ಎಲ್ಲ ರಾಜಕಾರಣಿಗಳು ಮೂರು ಪಕ್ಷದ ಬಹುತೇಕ ರಾಜಕಾರಣಿಗಳದ್ದೇ ಪ್ರೈವೇಟ್ ಸ್ಕೂಲ್ಸು ಕಾಲೇಜ್ ಇದ್ದಾಗ ಈ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಅವ್ರು ಯಾಕೆ ತಲೆ ಕೆಡಿಸ್ಕೊತಾರೆ ಹೇಳಿ?